ವರಿಷ್ಠರ ಭೇಟಿ ವಿಚಾರಕ್ಕೆ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ಈಗ ವರಿಷ್ಠರು ಹೋದರು, ಇವರನ್ನ ಮೀಟ್ ಮಾಡಿದ್ದಾರೆ, ಯತ್ನಾಳ್ರು ಹೋಗಿ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ, ಮಾತುಕತೆಗಳು ನಡೆದಿದೆ. ಇದಾದ ಮೇಲೆ ಏನೋ ಶಿಸ್ತು ಕ್ರಮ ಜರುಗಿಸ್ಬಿಡ್ತಾರೆ ಹಾಗೆ ಹೀಗೆ ಅಂತ ಮಾತೆಲ್ಲ ಇತ್ತಲ್ಲ, ಅವ್ರನ್ನ ಕಂಡ ಮೇಲೆ ಯತ್ನಾಳ್ ಏನು ರೀ ನಿಮ್ಮ ಪ್ರಾಬ್ಲಮ್ ಅಂತ ಕೇಳಿರ್ತಾರೆ ಅವ್ರು. ಏನು ನಿಮ್ಮ ಸಮಸ್ಯೆ, ಯಾಕೆ ಈ ಥರ ನೀವು ಬಂಡೆದ್ದವ್ರ ರೀತಿ ಮಾಡ್ತಾ ಇದ್ದೀರಾ, ಪ್ರತ್ಯೇಕವಾಗಿ ನೀವು ಯಾಕೆ ಹೋರಾಟವನ್ನು ಮಾಡ್ತಾ ಇದ್ದೀರಾ, ಯಾಕೆ ಪಕ್ಷವನ್ನು ಒಟ್ಟಾಗಿ ಸೇರ್ಕೊಂಡು ಮಾಡಬಾರ್ದು ಅಂತೆಲ್ಲ ಕೇಳಿದ್ದಾರೆ. ನೋಡಿ, ನಾನೆಲ್ಲ ಹೇಳಬೇಕಾಗಿರೋದೆಲ್ಲ ಹೇಳಿದ್ದೀನಿ. ಅಧ್ಯಕ್ಷರು ಎಲ್ಲವನ್ನೂ ಕೂಡ ಸ್ವೀಕಾರ ಮಾಡಿದ್ದಾರೆ, ಎಲ್ಲವನ್ನೂ ಅವರು ಸ್ವೀಕಾರ ಮಾಡಿಕೊಂಡಿದ್ದಾರೆ. ವಕ್ಫ್ ವಿರುದ್ಧ ಮೊದಲು ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿಬಿಟ್ಟಿದ್ದಾರೆ ಅಂತ. ಯಾವ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳರು ಸಪ್ರೇಟಾಗಿ ಹೋಗಿಬಿಟ್ಟಿದ್ದಾರೆ, ಈ ಥರ ಮಾಡಬಾರ್ದು, ಇಡೀ ಬಿ ಜೆ ಪಿ ಒಂದು ಪಾರ್ಟಿಯಾಗಿ ಹೋರಾಟವನ್ನು ಮಾಡಬೇಕು ಅಂತಿತ್ತಲ್ಲ, ಇದ್ರ ವಿರುದ್ಧನೇ ವಿಜಯೇಂದ್ರ ಮತ್ತು ಬಣದವರು, ರೇಣುಕಾಚಾರ್ಯ ಎಲ್ಲರೂ ಕೂಡ ಒಂದು ಕಡೆ ಮಾತಾಡಿರೋದು. ಸೊ ಎಲ್ಲರೂ ಏನು ಮಾತಾಡಿದ್ರು, ಇದ್ಯಾಕೆ ಇವರು ಈ ಥರ ಹೋಗ್ತಿದ್ದಾರೆ, ಮೊದಲು ಇವ್ರು ನಾಚೆ ಹಾಕಿ ಪಾರ್ಟಿಯಿಂದ ಅಂತ ಕೇಳ್ತಾ ಇದ್ರಲ್ಲ. ಈಗ ಯತ್ನಾಳ್ ಅವರ ಹೇಳಿಕೆ ಪ್ರಕಾರ ಹೋದರೆ ನೀವೇನು ವಕ್ಫ್ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೀರೋ ಮುಂದುವರಿಸಿ ಅಂತ ನನಗೆ ಹೈಕಮಾಂಡೇ ಹೇಳಿಬಿಟ್ಟಿದ್ದಾರೆ. ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವಿನ್ನೂ ಕೂಡ ಟೂರ್ ಮಾಡಿ, ಪ್ರವಾಸ ಮಾಡಿ ಆರಾಮಾಗಿ, ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾತನಾಡಿ, ಪಕ್ಷದ ವಿಚಾರಕ್ಕೆ ಏನು ಬೇಕಾದ್ರೂ ಮಾತನಾಡಿ ನೀವು, ಆದರೆ ಬಹಿರಂಗವಾಗಿ ಮಾತಾಡೋಕೆ ಹೋಗಬೇಡಿ. ಹಾದಿ ಬೀದಿಲಿ ಓಪನ್ ಆಗಿ ಎಲ್ಲ ಕಡೆಗಳಲ್ಲಿ ಅದರ ಬಗ್ಗೆ ಮಾತಾಡಬೇಡಿ. ನಾನು ಸಮಾಧಾನ ಆದಮೇಲೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂಥೇಳಿ ದೆಹಲಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಅಧ್ಯಕ್ಷರು ಏನಾದರೆ ಭೇಟಿಯಾಗಿದ್ದೆ, ಎಲ್ಲ ವಿವರಣೆಗಳನ್ನು ಸುಮಾರು 1 ಗಂಟೆ 15 ನಿಮಿಷ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ. ಎಲ್ಲ ಅವರು ಸಂಪೂರ್ಣವಾಗಿ ನಮ್ಮ ಹೇಳಿಕೆಗಳನ್ನು ಎಲ್ಲನೂ ಸ್ವೀಕಾರ ಮಾಡಿದ್ದಾರೆ. ಈ ಹಿಂದುತ್ವ ವಕಫು ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸ್ಕೊಂತ ದೇಶದಲ್ಲೇ ಕರ್ನಾಟಕ ವಕಫ್ ವಿಷಯದಲ್ಲಿ ಭಾಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದರೆ ನಿಜಕ್ಕೂ ಪ್ರಶಂಸನೀಯ ಇದೆ. ಇದು ಭಾಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ. ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದ್ರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ. ಏನೇನೋ ನಿಮಗೆ ಕೊಡಬೇಕು ಅದನ್ನು ನಾವು ಕೊಡ್ತೀವಿ, ಏನು ಒಳಗೆ ಏನು ಹೇಳ್ಯಾರ ಅವ್ರನ್ನು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡಿ ಸರಿಗಾ.